ಮತ್ತೆ ಗೆಳೆಯರೆ, ಏ ಗಂಟಿ ಯಾ ಗಂಟಿ ಅಗಸ್ತ್ಯರ ತಪೋಭೂಮಿ. ಇಲ್ಲಿ ಒಂದು ಬೆಳೆಯುವ ಕಲ್ಲುಗಳು ಅಂತ ಇರುತ್ತೆ. ಶಿಲ್ಪಿ ಹೇಗೆ ಕೋಟಿಯಲ್ಲಿ ಒಂದು ಕಲ್ಲು ಅಂತ ಸಿಗುತ್ತೆ, ಅಂತ ಕಲ್ಲನ್ನ ತಗೊಂಡ್ಬಂದು ನಂದಿ ಮಾಡಿ ಇಟ್ಟಿದ್ದಾರೆ. ಇದು ಬೆಳೀತಾನೆ ಇದೆ. ಎಷ್ಟು ಬೆಳೆದಿದೆ ಅಂದ್ರೆ ಸುಮಾರು 600 ವರ್ಷದಿಂದ ವಿಜಯನಗರದ ಸಮಯದಲ್ಲಿ ಈ ಮಂಟಪ ಕಟ್ಟಿದ್ದಾರೆ. ಆ ಮಂಟಪನ ಒಡೆದು ಬೆಳೀತಾ ಇದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸ್ತಂಭ ಇಲ್ಲಿ ನೋಡಿ, ಇದನ್ನ ಮೀರಿ ಬೆಳೀತಾ ಇದೆ. ಅಂದ್ರೆ ಪ್ರತಿಯೊಂದು ಈ ಜಗತ್ತಲ್ಲಿ ಬೆಳೆಯುತ್ತೆ, ಪ್ರತಿಯೊಂದಕ್ಕೂ ಜೀವ ಇದೆ. ಕಲ್ಲು ನಮಗೆ ಕಾಣುವಂತೆ ಬೆಳೆಯದೆ ಇದ್ರು ಕಾಣದಂತ ಜೀವ ಇದೆ ಕಲ್ಲಿನೊಳಗೆ ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷಿ. ಎಷ್ಟು ಚೆನ್ನಾಗಿದೆ ನೋಡಿ ಈ ಬಸವ. ಪೋತಲೂರಿ ಶ್ರೀ ಭಗವಾನ್ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಈ ಬೆಳೆಯುವ ಕಲ್ಲಿನ ಬಗ್ಗೆ ಕಾಲಜ್ಞಾನದಲ್ಲಿ ಬಂದಿದ್ದಾರೆ. ಅವರು ಈ ನಂದಿ ಜೊತೆ ತುಂಬಾ ದಿನ ಬಂದಿದ್ದಿರ್ತಾರೆ. ಹತ್ತಿರದಲ್ಲಿ ಮನಗಾನಪಲ್ಲಿ ಅಂತ ಒಂದು ಕ್ಷೇತ್ರ ಇದೆ, ಅಲ್ಲಿ ಒಂದು ಅಂತರ್ಗುಹೆ ಇದೆ, ಬಿಲಂ ಕೇವ್ಸ್. ಅಲ್ಲಿ ಅವರು ಕಾಲಜ್ಞಾನ ಬರೆದ್ರು ಕೂಡ ಅವಾಗವಾಗ ಗುಹಾಂತರ ಮಾರ್ಗದಲ್ಲಿ ಇಲ್ಲಿಗೆ ಬಂದು ಈ ಬಸವಣ್ಣನ ಹತ್ರ ಆ ವೆಂಕಟರಮಣನ ಗುಹೆ ಆ ಕಡೆ ಮಂಟಪದಲ್ಲಿ ಕೂತ್ಕೊಂಡು ಇಲ್ಲಿ ಕೂಡ ಕಾಲಹರಣ ಮಾಡಿದ್ದಾರೆ, ತಪಸ್ಸು ಮಾಡಿದ್ದಾರೆ. ಇದೊಂದು ಅದ್ಭುತ, ನೀವೆಲ್ಲ ನೋಡ್ಲೇಬೇಕಾದ ಕ್ಷೇತ್ರ. ಬಂಡೆ ಬಂಡೆಯನ್ನು ಫೀಲಿಂಗ್ ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ಆ ಕಡೆ ಹೋಗಿ ತೋರಿಸುವ ಬೆಟ್ಟದ ಸಾಲು ಹೇಗಿದೆ. ಧನ್ಯವಾದ. ಬೆಳೆಯುವ ಬಸವನೊಂದಿಗೆ ಅಹೋರಾತ್ರ ಯಾವ್ದು